ವಿದ್ಯಾರ್ಥಿಗಳೇ 9ನೇ ತರಗತಿಯ ಕನ್ನಡ ಎಟಿ ಪಠ್ಯಪುಸ್ತಕದಲ್ಲಿ ಇರುವಂತಹ ಮೊದಲನೆಯ ಘಟಕವಾಗಿದೆ ನಲ್ಮೆಯ ಬೆಳಕು ಇದರಲ್ಲಿ ಬರುವಂತಹ ಮೊದಲನೆಯ ಪಾಠ ಐಕ್ಯಗಾನ ಎರಡನೆಯ ಪಾಠ ಕಳ್ಳಕರಗಿದ ಸಮಯ ಇವತ್ತು ನಾವು ಹೊಸ ಪಾಠವೊಂದನ್ನು ನೋಡೋಣ ನಾನು ನಿಮಗೊಂದು ಚಿತ್ರವನ್ನು ತೋರಿಸುತ್ತೇನೆ ಇದರಲ್ಲಿ ಇರುವಂತಹ ವ್ಯಕ್ತಿಯನ್ನು ನೀವು ಗುರುತಿಸಬೇಕು ನೋಡಿ ಕಾಣ್ತದಲ್ಲ ಯಾರು ಗೊತ್ತಿದೆ ಅಲ್ವಾ ನಿಮಗೆ ಯೇಸು ಕ್ರಿಸ್ತನು ಕ್ರೈಸ್ತ ಧರ್ಮದ ಸ್ಥಾಪಕರಾಗಿದ್ದಾರೆ ಜಗತ್ತಿನ ಚರಿತ್ರೆಯಲ್ಲಿ ಅಸಾಧಾರಣ ವ್ಯಕ್ತಿ ಎಂಬುದಾಗಿ ಯೇಸುವನ್ನು ಪರಿಗಣಿಸಲಾಗಿದೆ ಇವರು ಜನಿಸಿದ್ದು ಜೆರುಸಲೇಮಿನ ಬೆತ್ಲೆಹೇಮಿನಲ್ಲಿ ಈಗಿನ ಇಸ್ರೇಲ್ ದೇಶದಲ್ಲಿ ಇವರ ತಂದೆ ಜೋಸೆಫ್ ತಾಯಿ ಮೇರಿ ಈ ಮಹಾನ್ ವ್ಯಕ್ತಿಯ ಕುರಿತಾಗಿರುವಂತ ಒಂದು ಕವನವಾಗಿದೆ ನಾವಿವತ್ತು ನೋಡಲಿರುವುದು ಯೇಸುವು ಪ್ರೀತಿಯ ಸಂಕೇತವಾಗಿದ್ದು ಪ್ರೇಮದ ಸಂದೇಶವನ್ನು ಜಗತ್ತಿಗೆ ಸಾರಿದಂತ ವ್ಯಕ್ತಿಯಾಗಿದ್ದಾರೆ ಅದ ಹೆಸರು ಕರುಣೆಯ ಕುರುಬ ಕುರುಬ ಅಂತ ಹೇಳಿದ್ರೆ ಕುರಿ ಕಾಯುವವನು ಎಂದರ್ಥ ಉತ್ತಮವಾದಂತ ಒಬ್ಬ ಕುರುಬನು ತನ್ನ ಕುರಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾನೆ ಇಲ್ಲದೇ ಇದ್ದರೆ ಕುರಿಗಳು ಎಲ್ಲೆಂದರಲ್ಲಿ ಹೋಗಿ ದಿಕ್ಕು ತಪ್ಪುವಂತ ಒಂದು ಸಂಭವ ಇರುತ್ತದೆ ಇಲ್ಲಿ ಕವಿಗಳು ಯೇಸುವನ್ನು ಕರುಣೆಯ ಕುರುಬ ಎಂಬುದಾಗಿ ಹೇಳಿದ್ದಾರೆ ಅಂದರೆ ಕರುಣೆಯ ಒಬ್ಬ ನಾಯಕನಾಗಿದ್ದಾರೆ ಜನರನ್ನು ಇಲ್ಲಿ ಕುರಿಗಳು ಎಂಬುದಾಗಿಯೂ ಆ ಜನರನ್ನು ಮುನ್ನಡೆಸುವಂತಹ ಒಂದು ಹೊಣೆಗಾರಿಕೆ ಇರುವಂತಹ ಕರುಣೆಯಿಂದ ಕೂಡಿದಂತಹ ಕುರುಬನಾಗಿದ್ದಾನೆ ಯೇಸು ಎಂಬುದಾಗಿಯೂ ಹೇಳಲಾಗಿದೆ ಕವನವನ್ನು ಬರೆದಂತಹ ಕವಿ ಸೂರಂ ಎಕ್ಕುಂಡಿ ಅವರು ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿ ಇವರ ಬೆಳ್ಳಕ್ಕಿಗಳು ಎನ್ನುವಂತಹ ಕವನ ಸಂಕಲನದಿಂದ ಈ ಕವನವನ್ನು ಆರಿಸಿಕೊಳ್ಳಲಾಗಿದೆ ಕವನವನ್ನು ನೋಡೋಣ ಚಿಕ್ಕೆ ಮೂಡಿದ್ದನ್ನು ನೋಡಿ ಗುರುತಿಸಿದವರು ಮರುಭೂಮಿಯಲ್ಲಿ ನಡೆದವರು ದಣಿದವರು ಸಂತೋಷಪಟ್ಟರು ಬೆತ್ಲೆಹೇಮದ ಕೊಟ್ಟಿಗೆಯ ಹುಲ್ಲುಬಾಗಿಯಲ್ಲಿ ಪ್ರೀತಿ ಕರುಣೆ ಶಾಂತಿಗಳ ಬೆಳಕನ್ನಿತ್ತು ಮೂಡಿ ಬಂದಿತ್ತು ಮತ್ತೊಂದು ನಕ್ಷತ್ರ ಬಿಳಿಯ ಕುರಿಮರಿಯನ್ನು ಎದೆಗವಚಿಕೊಂಡು ಕುರಿಗಾಹಿಗಳಿಗೆಲ್ಲ ಯೇಸು ಹೇಳಿದನು ಹುಲ್ಲುಗಾವಲನಲೆದು ಬೆಟ್ಟದ ತಪ್ಪಲಲ್ಲಿ ಮೇದು ಕುರಿಗಳೆಲ್ಲ ನೀರಡಸಿಹವು ಎಂದಿಗೂ ಆರದಿಹ ಸೆಲೆಗೆ ಕರೆ ತಂದು ನೀರು ಕುಡಿಸಿರಿ ಎಲ್ಲ ಕುರಿಗಳಿಗೆ ಎಂದು ಆಲಿವ ಮರಗಳ ಬೆಟ್ಟದಲ್ಲಿ ಕುಳಿತು ಒಮ್ಮೆ ಯೇಸು ಹೇಳಿದ ಎಲ್ಲರನ್ನು ಪ್ರೀತಿಸಿರಿ ನೊಂದವರ ಉರಿ ಕರುಣೆಯಿಂದ ಆರಿಸಿರಿ ಪಾಪಿಗಳಿಗೂ ಕೂಡ ನೀವು ಪ್ರಾರ್ಥಿಸಿರಿ ನಮ್ರವಾಗಿರಿ ದೇವರನ್ನು ಧ್ಯಾನಿಸಿರಿ ಬೇಡಿಕೊಳ್ಳಿರಿ ಕೊಡುವ ಜಗದ ತಂದೆ ಹುಡುಕಿರಿ ಅವನನ್ನು ಸಿಗುವ ಹಿಂದೆ ಹಣವ ಕೂಡಿಸಲೆಂದು ಹೆಣಗಾಡದಿರಿ ಗದ್ದೆಯಲ್ಲಿ ಹೂವ ನೋಡಿ ಕಲಿಯಿರಿ ಒಮ್ಮೆಯೂ ಬಿತ್ತಿಲ್ಲ ಬೆಳೆದಿಲ್ಲ ಆದರೂ ಯಾವ ದೊರೆಗಿದೆ ಅಂತ ಚೆಲುವು ವೈಭವವು ಹನ್ನೆರಡು ಕುರುಬರು ಹಿತವಚನ ಕೇಳಿದರು ಈ ದಿವ್ಯ ಸೆಲೆಯಿಂದ ಜಲ ಕುಡಿದರು ಹಸಿರು ತಪ್ಪಲಿನಲ್ಲಿ ಹಸಿವು ಹಿಂಗಿಸಿ ದಣಿದ ಕುರಿಗಳನ್ನು ಸೆಲೆಯತ್ತ ಕರೆದೊಯ್ದರು ಕರುಣೆಯ ಕುರುಬನನು ಕಂಡು ಕರುಬಿದ ತೋಳ ಗೋಲ್ಗೊಥಾದಲ್ಲಿ ಕೊಲ್ಗಂಬ ಕೆಳೆದಿತ್ತು ತನ್ನ ಶೂಜೆಯ ತಾನೇ ಹೊತ್ತು ಯೇಸು ನಡೆದ ಮರುಕ ತುಂಬಿದ ಹೃದಯದಲ್ಲಿ ಮೊಳೆ ಹೊಡೆದವರು ಇತಿಹಾಸದಲ್ಲಿ ಕಸವಾಗಿ ನಡೆದವರು ಎಲ್ಲರನ್ನೂ ಕ್ಷಮಿಸಿ ಎಲ್ಲವನ್ನೂ ಸಹಿಸಿ ಎಲ್ಲವನ್ನೂ ಸಹಿಸಿ ಜಗದ ನೋವಿಗೆ ನೊಂದನಿ ಮಹಾತ್ಮ ಕೊಂದರೂ ಕರುಣೆ ತೋರಿದ ಹುತಾತ್ಮ ಚಿಕ್ಕೆ ಮೂಡಿದ್ದನ್ನು ನೋಡಿ ಗುರುತಿಸಿದವರು ಚಿಕ್ಕೆ ಅಂತ ಹೇಳಿದ್ರೆ ನಕ್ಷತ್ರ ಚಿಕ್ಕೆ ನಕ್ಷತ್ರ ಆಕಾಶದಲ್ಲಿ ನಕ್ಷತ್ರ ಒಂದು ಕಂಡು ಬಂತು ಇದನ್ನು ಗುರುತಿಸಿದಂತಹ ಮೂವರು ಜ್ಯೋತಿಷಿಗಳು ಮರುಭೂಮಿಯನ್ನದೆ ಹಿಂಬಾಲಿಸುತ್ತಾ ಹೋಗುತ್ತಾರೆ ಚಿಕ್ಕೆ ಮೂಡಿದ್ದನ್ನು ನೋಡಿ ಗುರುತಿಸಿದವರು ಮರುಭೂಮಿಯಲ್ಲಿ ನಡೆದವರು ದಣಿದವರು ಸಂತೋಷಪಟ್ಟರು ಚಿಕ್ಕೆ ಅಂತ ಹೇಳಿದರೆ ನಕ್ಷತ್ರ
ಆಕಾಶದಲ್ಲಿ ನಕ್ಷತ್ರವೊಂದು ಕಂಡುಬಂತು. ಅದನ್ನು ನೋಡಿ ಗುರುತಿಸಿದಂತಹ ಮೂವರು ಜ್ಯೋತಿಷಿಗಳು ಅದನ್ನು ಹಿಂಬಾಲಿಸುತ್ತಾ ಮುನ್ನಡೆಯುತ್ತಾರೆ. ಮರುಭೂಮಿಯೆನ್ನದೆ ಮುಂದೆ ನಡೆದು ದಣಿದರು. ಆದರೂ ಕೂಡ ಅವರು ಸಂತೋಷಪಟ್ಟರು. ಯಾಕೆ? ಬೆತ್ಲಹೇಮದ ಕೊಟ್ಟಿಗೆಯ ಹುಲ್ಲು ಬಾಗಿಯಲ್ಲಿ ಪ್ರೀತಿ ಕರುಣೆ ಶಾಂತಿಗಳ ಬೆಳಕನ್ನಿತ್ತು ಮೂಡಿ ಬಂದಿತ್ತು ಮತ್ತೊಂದು ನಕ್ಷತ್ರ. ಅಂದರೆ ಇಲ್ಲಿ ಯೇಸುವಿನ ಜನನವಾಯಿತು ಎನ್ನುವುದನ್ನು ಹೇಳ್ತಾರೆ. ಬೆತ್ಲಹೇಮದ ಕೊಟ್ಟಿಗೆಯ ಹುಲ್ಲು ಬಾಗಿಯಲ್ಲಿ ಅಂದರೆ ಇಲ್ಲಿ ಗೋದಲಿ ಅಂತೇಳಿ ಅರ್ಥ. ಈಗಲೂ ಕೂಡ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಗೋದಲಿಯನ್ನು ಕೃತಕವಾಗಿ ನಿರ್ಮಿಸಿ ಹಬ್ಬದ ಆಚರಣೆಯನ್ನು ಮಾಡುವುದಿದೆ. ಹಾಗೆ ಹುಲ್ಲು ಬಾಗಿಯಲ್ಲಿ ಅಂದರೆ ಗೋದಲಿಯಲ್ಲಿ ಪ್ರೀತಿ ಮತ್ತು ಕರುಣೆ ಮತ್ತು ಶಾಂತಿಗಳ ಬೆಳಕನ್ನು ನೀಡುತ್ತಾ ಜನರಿಗೆ ನೀಡುವಂತೆ ಯೇಸು ಎನ್ನುವಂತಹ ನಕ್ಷತ್ರ ಮೂಡಿ ಬಂದಿತು ಎಂಬುದಾಗಿ ಹೇಳುತ್ತಾರೆ. ಬಿಳಿಯ ಕುರಿಮರಿಯನ್ನು ಎದೆಗವಚಿಕೊಂಡು ಕುರಿಗಾಹಿಗಳಿಗೆಲ್ಲ ಯೇಸು ಹೇಳಿದನು. ಬಿಳಿ ಕ್ರೈಸ್ತ ಧರ್ಮದಲ್ಲಿ ಬಿಳಿಗೆ ವಿಶೇಷವಾದಂತಹ ಒಂದು ಪ್ರಾಧಾನ್ಯತೆ ಇದೆ. ಶಾಂತಿಯ ಸಂಕೇತವಾಗಿದೆ. ಹೀಗೆ ಬಿಳಿಯ ಕುರಿಮರಿಯನ್ನು ಅಪ್ಪಿಕೊಂಡು ಯೇಸುವು ಹೇಳಿದನು ಕುರಿಗಾಹಿಗಳಿಗೆ. ಕುರಿಯನ್ನು ಕಾಯುವಂತಹ ಕುರುಬರಿಗೆ ಹೇಳ್ತಾನೆ, ಹುಲ್ಲುಗಾವಲನಲೆದು, ಹುಲ್ಲುಗಾವಲನ್ನು ಅಲೆದು, ಹುಲ್ಲುಗಾವಲನಲೆದು, ಬೆಟ್ಟದ ತಪ್ಪಲಲ್ಲಿ ಮೇದು ಕುರಿಗಳೆಲ್ಲ ನೀರಡಸಿಹವು. ಹುಲ್ಲುಗಾವಲಿನಲ್ಲಿ ಮೇಯುತ್ತಾ ಬೆಟ್ಟದ ಪ್ರದೇಶದಲ್ಲಿ ಅದು ಮೇದು ಕುರಿಗಳೆಲ್ಲ ನೀರಡಸಿಹವು. ಕುರಿಗಳಿಗೆ ಬಾಯಾರಿಕೆಯಾಗಿದೆ. ನೀರಡಸಿಹವು ಅಂತ ಹೇಳಿದರೆ ಬಾಯಾರಿಕೆಯಾಗಿವೆ. ಆದ ಕಾರಣ ಎಂದಿಗೂ ಆರದಿಹ ಸೆಲೆಗೆ ತರೆತಂದು, ಯಾವತ್ತಿಗೂ ಕೂಡ ಆರದೇ ಇರುವಂತಹ ಸೆಲೆ ಅಂದರೆ ಒರತೆ ಅಂತ ಹೇಳಿ ಅರ್ಥ. ಒರತೆಯ ಬಳಿಗೆ ಕರೆತಂದು ನೀರು ಕುಡಿಸಿರಿ ಎಲ್ಲ ಕುರಿಗಳಿಗೆ ಎಂದು, ಎಲ್ಲ ಕುರಿಗಳಿಗೂ ಕೂಡ ಬೇಕಾದಷ್ಟು ನೀರನ್ನು ಕೊಡಬೇಕು ಎಂಬುದಾಗಿ ಯೇಸು ಹೇಳ್ತಾನೆ ಅಂತೇಳಿದರೆ, ಇಲ್ಲಿ ಕುರಿಮರಿ ಎಂದರೆ ಇಲ್ಲಿ ಜನರನ್ನು ಉದ್ದೇಶಿಸಿದ್ದಾಗಿದೆ. ಅದೇ ರೀತಿಯಾಗಿ ಜನರಿಗೆ ಆಧ್ಯಾತ್ಮಿಕತೆ ಎನ್ನುವಂತಹ ಆಹಾರದ ಕೊರತೆ ಇದೆ, ಸತ್ಯ ಎನ್ನುವಂತಹ ನೀರಿನ ಅವಶ್ಯಕತೆ ಇದೆ. ಆದ ಕಾರಣ ತನ್ನ ಶಿಷ್ಯಂದಿರಲ್ಲಿ ಏನು ಹೇಳುವುದು ಅಂತೇಳಿದರೆ, ಎಲ್ಲರನ್ನೂ ಕೂಡ ಸತ್ಯ ಎನ್ನುವಂತಹ ನೀರಿನ ಬಳಿಗೆ ನೀವು ಕರೆದೊಯ್ಯಿರಿ. ಆಧ್ಯಾತ್ಮಿಕತೆಯ ಕೊರತೆಯಿಂದ ಜನರು ಕಂಗಾಲಾಗಿದ್ದಾರೆ. ಅಂಥವರಲ್ಲಿ ಆಧ್ಯಾತ್ಮಿಕತೆ ಎನ್ನುವಂತಹ ಆಹಾರವನ್ನು ತುಂಬಿರಿ ಎಂಬುದಾಗಿ ಇಲ್ಲಿ ಹೇಳುವುದನ್ನು ನಾವು ಗಮನಿಸಬಹುದಾಗಿದೆ. ಅಷ್ಟು ಮಾತ್ರವಲ್ಲ, ಇನ್ನೊಮ್ಮೆ ಆಲಿವ ಮರಗಳ ಬೆಟ್ಟದಲ್ಲಿ ಕುಳಿತು ಒಮ್ಮೆ ಯೇಸು ಹೇಳಿದ. ಆಲಿವ ಅಂದರೆ ಒಂದು ಉತ್ಕೃಷ್ಟವಾದಂತಹ ಮರ, ಆಲಿವ್ ಎಂಬುದಾಗಿ ಕರೆಯುತ್ತಾರೆ. ಇದರ ಕಾಯಿಯಿಂದ ತೈಲವನ್ನು ಕೂಡ ತಯಾರಿಸ್ತಾರೆ. ಈ ಮರಗಳ ಬೆಟ್ಟದಲ್ಲಿ ಕುಳಿತುಕೊಂಡು ಒಮ್ಮೆ ಯೇಸು ಹೇಳ್ತಾರೆ ಏನು, ಎಲ್ಲರನ್ನು ಪ್ರೀತಿಸಿರಿ ಅಂದರೆ ಇಡೀ ಮನುಷ್ಯ ಸಮಾಜ ಎಲ್ಲರನ್ನೂ ಕೂಡ, ಸಕಲ ಜೀವಿಗಳನ್ನೂ ಕೂಡ ನೀವು ಪ್ರೀತಿಸಿರಿ. ನೊಂದವರ ಉರಿ ಕರುಣೆಯಿಂದ ಆರಿಸಿರಿ ಅಂದರೆ ಸಂಕಷ್ಟಕ್ಕೆ ಒಳಗಾದವರ ನೋವುಂಡವರನ್ನು ಅವರ ನೋವನ್ನು ಕರುಣೆ ಎನ್ನುವಂತಹ ಒಣೆಯಿಂದ ನೀವು ಆರಿಸಬೇಕು. ಪಾಪಿಗಳಿಗೂ ಕೂಡ ಪ್ರಾರ್ಥಿಸಿರಿ, ಪಾಪ ಮಾಡಿದವರಿಗೂ ಕೂಡ ನೀವು ಪ್ರಾರ್ಥನೆಯನ್ನು ಮಾಡಿ. ಅಷ್ಟು ಮಾತ್ರವಲ್ಲ, ನಮ್ರವಾಗಿರಿ, ದೇವರನ್ನು ಧ್ಯಾನಿಸಿರಿ. ಯಾವತ್ತೂ ಕೂಡ ವಿನಯತೆಯಿಂದ ಇದ್ದು ದೇವರನ್ನು ಸದಾ ಸ್ಮರಿಸುತ್ತಿರಬೇಕು. ಹಾಗಾದರೆ ಬೇಡಿಕೊಳ್ಳಿರಿ ಕೊಡುವ ಜಗದ ತಂದೆ, ಜಗದ ತಂದೆಯು ನಿಮಗೆ ಬೇಕಾದ್ದನ್ನು ಆಗ ನೀಡುವನು. ಹುಡುಕಿರಿ ಅವನನ್ನು ಸಿಗುವ ಹಿಂದೆ, ಆತನನ್ನು ಹುಡುಕಿದರೆ ಆತನು ಖಂಡಿತವಾಗಿಯೂ ಕೂಡ ನಿಮಗೆ ಸಿಗುವನು. ಹಣವ ಕೂಡಿಸಲೆಂದು ಹೆಣಗಾಡದಿರಿ, ಗದ್ದೆಯಲ್ಲಿ ಹೂವ ನೋಡಿ ಕಲಿಯಿರಿ. ಹಣವನ್ನು ಕೂಡಿಸಲೆಂದು ಮಾತ್ರವೇ ಮನುಷ್ಯನು ಜೀವಿಸಬಾರದು, ಅಂದರೆ ಸ್ವಾರ್ಥಿಯಾಗಬಾರದು. ಸ್ವಾರ್ಥಿಯಾಗದೆ ಆತನು ಪರರಿಗೆ ಉಪಕಾರವನ್ನು ಮಾಡಿ ಜೀವಿಸಬೇಕು. ಹೇಗೆಂದರೆ ಗದ್ದೆಯಲ್ಲಿರುವಂತಹ ಹೂವನ್ನು ನೋಡಿ ಕಲಿಯಬೇಕು. ಗದ್ದೆಯಲ್ಲಿ ಕೃಷಿಯನ್ನು ಬೆಳೆಸಬೇಕಾದರೆ ಆ ಒಂದು ಸಸ್ಯಗಳಿಗೆ ಬೇಕಾದಂತಹ ನೀರು ಗೊಬ್ಬರವನ್ನು ಹಾಕಿ ಬೆಳೆಸಲಾಗ್ತದೆ. ಆದರೆ ಗದ್ದೆಯಲ್ಲಿರುವಂತಹ ಹೂವುಗಳಿಗೆ ಯಾವುದೇ ರೀತಿಯಾದಂತಹ ಗೊಬ್ಬರ ನೀರನ್ನು ಹಾಕುವುದಿಲ್ಲ. ಆದರೆ ಅವುಗಳು ಚೆನ್ನಾಗಿ ಬೆಳೆಯುತ್ತವೆ, ಸುಂದರವಾಗಿ ಹೂವು ಬಿಡುತ್ತದೆ. ಅದು ಯಾವ ಅರಸನಿಗಿಂತಲೂ ಕೂಡ ಕಡಿಮೆ ಇಲ್ಲ, ದೊರೆ ಯಾವ ರಾಜನಿಗೂ ಕೂಡ ಕಡಿಮೆ ಇಲ್ಲದಂತಹ ಒಂದು ವೈಭವದಿಂದ ಅದು ಕಾಣ್ತದೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಮನುಷ್ಯನಿಗೂ ಕೂಡ
ಹಣವೇ ಮುಖ್ಯವಲ್ಲ, ಹಣಕ್ಕೆ ಬೇಕಾಗಿ ಹಣವನ್ನು ನಾನು ಕೂಡಿ ಹಾಕಬೇಕು ಎನ್ನುವ ಉದ್ದೇಶದಿಂದ ಆತ ಜೀವನವನ್ನು ಮಾಡಬಾರದು. ಪರರಿಗೆ ಸಹಾಯವನ್ನು ಮಾಡುತ್ತಾ ಆತನು ಜೀವನವನ್ನು ಸಾಗಿಸಿದರೆ ಉತ್ತಮವಾದಂತಹ ಜೀವನ ಆತನಿಗೆ ದೊರೆಯಬಹುದು ಎನ್ನುವುದನ್ನು ಹೇಳ್ತಾರೆ. ಹೀಗೆಯೇ ಯೇಸುವು ಹಿತವಚನವನ್ನು ಉಪದೇಶವನ್ನು ನೀಡುವುದು ತನ್ನ ಶಿಷ್ಯರಿಗೆ ನೀಡುತ್ತಾನೆ. 12 ಕುರುಬರು ಹಿತವಚನ ಕೇಳಿದರು. ಹೀಗೆ ಯೇಸುವಿನ 12 ಜನ ಶಿಷ್ಯಂದಿರು ಈತನ ವಚನವನ್ನು ಕೇಳುತ್ತಾರೆ. ಈ ದಿವ್ಯ ಸೆಲೆಯಿಂದ ಜಲ ಕುಡಿದರು, ಈತನ ದಿವ್ಯವಾದಂತಹ ಉಪದೇಶಗಳನ್ನು ಸ್ವೀಕರಿಸಿಕೊಂಡರು. ಅಷ್ಟು ಮಾತ್ರವಲ್ಲ, ಹಸಿರು ತಪ್ಪಲಿನಲ್ಲಿ ಹಸಿವು ಹಿಂಗಿಸಿ ದಣಿದ ಕುರಿಗಳನ್ನು ಸೆಲೆಯತ್ತ ಕೊಂಡೊಯ್ದರು. ಹಸಿರು ತಪ್ಪಲಿನಲ್ಲಿ ಮೇದು ಹಸಿವನ್ನು ಹಿಂಗಿಸಿದಂತಹ ಕುರಿಗಳನ್ನು ಸೆಲೆಯತ್ತ ಕರೆದೊಯ್ದರು ಅಂತ ಹೇಳಿದರೆ ತನ್ನ ತದಂತಹ ಯೇಸುವು ಹೇಳಿದಂತಹ ಉಪದೇಶಗಳನ್ನೆಲ್ಲವನ್ನು ಕೂಡ ಕೇಳಿಕೊಂಡು ಸಮಾಜದಲ್ಲಿರುವಂತಹ ಜನರಿಗೂ ಇದನ್ನು ತಿಳಿಸಿ ಆಧ್ಯಾತ್ಮಿಕತೆಯತ್ತ ಜನರನ್ನು ಕೊಂಡೊಯ್ದರು ಎಂಬುದಾಗಿ ಇಲ್ಲಿ ಹೇಳುತ್ತಾರೆ. ಹೀಗೆಯೇ ಸಮಾಜಕ್ಕೆ ಬೇಕಾಗಿ ಉತ್ತಮವಾದಂತಹ ಉಪದೇಶಗಳನ್ನು ನೀಡುತ್ತಾ ಇರಬೇಕಾದರೆ ಯೇಸುವಿನ ಏಳಿಗೆಯನ್ನು ಸಹಿಸದಂತಹ ಕೆಲವರು ಅಸೂಯೆ ತುಂಬಿದಂತಹ ಜನರು, ಅಂದರೆ ಇಲ್ಲಿ ಅವರನ್ನು ಕವಿಗಳು ತೋಳ ಎಂಬುದಾಗಿ ಕರೆದಿದ್ದಾರೆ. ಯಹೂದಿಯರ ಮಹಾಯಾಜಕನಾದಂತಹ ಕಾಯಫನು ಸೀಸರನ ರಾಜಪ್ರತಿನಿಧಿಯಾದಂತಹ ಪಿಲಾತನಿಗೆ ಯೇಸುವನ್ನು ಶಿಲುಬೆಗೇರಿಸುವಂತೆ ಹೇಳುತ್ತಾನೆ. ಅಂದರೆ ಇಲ್ಲಿ ಕಾಯಫನನ್ನು ಕವಿಗಳು ತೋಳ ಎಂಬುದಾಗಿ ಕರೆದಿದ್ದಾರೆ. ತೋಳವು ಹಿಂಸಾ ಪ್ರವೃತ್ತಿಯಿಂದ ಕೂಡಿದಂತಹ ಒಂದು ಪ್ರಾಣಿಯಾಗಿದೆ. ಹಾಗೆಯೇ ಇಲ್ಲಿ ಹಿಂಸೆಯನ್ನು ಮಾಡುವವನಾದ ಕಾರಣ ಕಾಯಫನನ್ನು ತೋಳನಿಗೆ ಹೋಲಿಸಲಾಗಿದೆ. ಹಾಗೆ ಇಂತಹ ಅಸೂಯೆ ತುಂಬಿದಂತಹ ಕಾಯಫನಿಂದಾಗಿ ಯೇಸುವು ಗೊಲ್ಗೊಥಾ ಎನ್ನುವಂತಹ ಬೆಟ್ಟದಲ್ಲಿ ಶಿಲುಬೆಗೆ ಏರಲ್ಪಡುತ್ತಾನೆ. ಹೀಗೆಯೇ ಗೊಲ್ಗೊಥಾ ಬೆಟ್ಟಕ್ಕೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಯೇಸುವು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಳ್ಳುವಂತಹ ಒಂದು ಸ್ಥಿತಿಯು ಕೂಡ ಬರುತ್ತದೆ. ತನ್ನ ಶೂಜೆ ಅಂತೇಳಿದರೆ ಶಿಲುಬೆ ಅಂತೇಳಿ ಅರ್ಥ. ಶೂಜೆ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನಡೆಯಬೇಕಾಗುತ್ತದೆ. ಮರುಕ ತುಂಬಿದ ಹೃದಯದಲ್ಲಿ ಮೊಳೆ ಹೊಡೆದವರು. ಹೀಗೆಯೇ ಕರುಣಾಮಯಿಯಾದಂತಹ ಯೇಸು, ಅಥವಾ ತನ್ನ ಹೃದಯದಲ್ಲಿ ಕರುಣೆಯನ್ನೇ ತುಂಬಿಕೊಂಡವನಾದಂತಹ ಯೇಸುವಿನ ಹೃದಯಕ್ಕೆ ಮೊಳೆ ಹೊಡೆದವರು, ಆಣಿಯನ್ನು ಹೊಡೆದವರು. ಇವರೆಲ್ಲರೂ ಕೂಡ ಇತಿಹಾಸದಲ್ಲಿ, ಅಂದರೆ ಚರಿತ್ರೆಯಲ್ಲಿ ಇವರು ಬಹಳ ನಿಕೃಷ್ಟರಾಗಿ ಕಾಣಲ್ಪಡುತ್ತಾರೆ. ಇಂತಹ ವ್ಯಕ್ತಿಗಳನ್ನು ಕೂಡ ಕ್ಷಮಿಸಿದಂತಹ ಉತ್ತಮನಾದ ಒಬ್ಬ ವ್ಯಕ್ತಿಯಾಗಿದ್ದಾರೆ ಯೇಸು. ಎಲ್ಲರನ್ನೂ ಕೂಡ ಕ್ಷಮಿಸಿ ತನಗಾದಂತಹ ಎಲ್ಲ ನೋವುಗಳನ್ನು ಕೂಡ ಸಮಾಜದ ಜನರಿಗೆ ಬೇಕಾಗಿ ಸಹಿಸಿಕೊಂಡು ಜಗತ್ತಿನ ನೋವಿಗೆ ನೊಂದಂತಹ ಮಹಾತ್ಮ. ತನಗೆ ಎಷ್ಟು ನೋವಾದರೂ ಸಹಿಸಿಕೊಂಡು ಜಗತ್ತಿನ ಜನರಿಗೆ ನೋವಾದಾಗ ಅಯ್ಯೋ ಎಂಬುದಾಗಿ ಹೇಳುವಂತಹ, ಅವರ ನೋವಿಗೆ ಸ್ಪಂದಿಸುವಂತಹ ಒಬ್ಬ ಮಹಾನ್ ಪುರುಷ. ಕೊಂದರೂ ಕರುಣೆ ತೋರಿದ ಹುತಾತ್ಮ, ತನ್ನನ್ನು ಕೊಂದವರಿಗೂ ಕೂಡ ಕರುಣೆಯನ್ನು ತೋರಿದ ಅಂತೇಳಿದರೆ ಶಿಲುಬೆಯಲ್ಲಿರುವಂತಹ ಸಂದರ್ಭದಲ್ಲಿ ತನ್ನನ್ನು ಶಿಲುಬೆಗೇರಿಸಿದವರ ಕುರಿತಾಗಿ ಇವರು ಏನು ಮಾಡುತ್ತಿದ್ದಾರೆ ಎನ್ನುವುದು ತಮಗೇ ಅರಿಯದು. ಆದ ಕಾರಣ ಇವರನ್ನು ನೀನು ಕ್ಷಮಿಸಿಬಿಡು ದೇವರೇ ಎಂಬುದಾಗಿ ಯೇಸು ಹೇಳುವುದನ್ನು ಗಮನಿಸಬಹುದಾಗಿದೆ. ಆದ ಕಾರಣ ತನಗೆ ತನ್ನನ್ನು ಕೊಂದರೂ ಕೂಡ ಅವರಲ್ಲಿಯೂ ಕರುಣೆ ತೋರಿದಂತಹ ಹುತಾತ್ಮ, ಅಂದರೆ ತನ್ನನ್ನು ನಂಬಿದಂತಹ ಜನರಿಗೆ ಬೇಕಾಗಿ ಅಥವಾ ತನ್ನ ಧರ್ಮಕ್ಕೆ ಬೇಕಾಗಿ ಪ್ರಾಣವನ್ನು ತೆತ್ತಂತಹ ಅವರಿಗೆ ಹುತಾತ್ಮ ಎಂಬುದಾಗಿ ಕರೆಯುತ್ತಾರೆ. ಅಂತಹ ಒಬ್ಬ ಮಹಾನ್ ಪುರುಷರಾಗಿದ್ದಾರೆ ಎನ್ನುವುದನ್ನು ಲೇಖಕರು ಈ ಒಂದು ಕವನದಲ್ಲಿ ಹೇಳುವುದನ್ನು ಗಮನಿಸಬಹುದಾಗಿದೆ.